ಇನ್ನು ನಾಯಂಡಹಳ್ಳಿ ಜಂಕ್ಷನ್ ಬಳಿ ಮಂಡಿಯುದ್ದ ನಿಂತಿತ್ತು ಮಳೆ ನೀರು. ಮಳೆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡಿದ ಯುವಕರ ತಂಡ. ಸರ್ಕಾರದ ಹೊಸ ಸ್ವಿಮ್ಮಿಂಗ್ ಪೂಲ್ ಅಂತ ವ್ಯಂಗ್ಯ ಆಡಿದ್ದಾರೆ ಯುವಕರು. ನಡು ರೋಡಲ್ಲಿ ಈಜಾಡಿ ಅಂದ್ರೆ ಆ ಮಟ್ಟಿಗೆ ನೀರು ನಿಂತಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಬನ್ನಿ ಫ್ರೆಂಡ್ಸ್ ಒಟ್ಟಿಗೆ ಈಜಾಡೋಣ ಅಂತ ಟ್ವೀಟ್ ಮಾಡಿ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ, ಅವ್ಯವಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯುವಕರು. ನಾಯಂಡಹಳ್ಳಿ ಜಂಕ್ಷನ್ ನಡು ರಸ್ತೆಯಲ್ಲಿ ಸ್ವಿಮ್ಮಿಂಗ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದ್ಯಾವುದೋ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ರಸ್ತೆ. ನಿಮ್ಮ ಯೋಗ್ಯತೆಗೆ ಇದು ಸರಿ ಕೊಟ್ಟು ಇದು ಹೂ ಸ್ವಿಮ್ಮಿಂಗ್ ಮಾಡ್ರ ನೋಡ್ರಿ ನೋಡ್ರಿ ಯಾರು ಮಾಡ್ಕೊಟ್ಟಿದ್ದು ಅಯ್ಯ ಬರ್ರ ಅಲ್ಲಿ ಯಾರು ಮಾಡ್ಕೊಟ್ಟಿದ್ದು ಯಾರು ಮಾಡ್ಕೊಟ್ಟಿದ್ದು ಸರ್ ಹೊಸ ಅಂಡ್ರ ಅಯ್ಯ ಬರ ಅಲ್ಲಿ ಸ್ವಿಮ್ಮಿಂಗ್ ಮಾಡ ಸ್ವಿಮ್ಮಿಂಗ್ ಮಾಡ ಬಸವರಾಜ ಬೊಮ್ಮಾಯಿ ಅವ್ರು ಮಾಡ್ಕೊಟ್ಟಿರೋ ಹೊಸ ಸ್ವಿಮ್ಮಿಂಗ್ ಪೂಲ್ ಸೂಪರ್ ಆಗಿದೆ ಸರ್ ನೋಡಿ ಹೊಸದು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕ ಇದ್ದಾರೆ. ನಂದೀಶ್, ನಿನ್ನೆ ಸುರಿದಂತಹ ಮಹಾಮಳೆ ಬೆಂಗಳೂರನ್ನ ಮುಳುಗಿಸ್ಬಿಟ್ಟಿದೆ, ತಾವಿರುವಂತಹ ಜಾಗದಲ್ಲಿರುವ ಚಿತ್ರಣ ಹೇಗಿದೆ ಅಂತ? ಪ್ರತಿಮಾ, ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಇಡೀ ಬೆಂಗಳೂರು ನಗರ ನೀರಿನಲ್ಲಿ ತೇಲ್ತಾ ಇದೆ ಅಂತಂದ್ರೆ ಸುಳ್ಳಾಗ್ಲಾರ್ದು. ಯಾಕಂತಂದ್ರೆ ಯಾವ ರಸ್ತೆಗೆ ಹೋದ್ರೂ ಕೂಡ ರಸ್ತೆ ಕೆರೆ ಅಂತ ಆಗಿರುವಂಥದ್ದು. ನಾವಿವಾಗ ನಗರದ ಪ್ರತಿಷ್ಠಿತ ಬಡಾವಣೆ ಆಗಿರುವಂತಹ ಡಾಲರ್ಸ್ ಕಾಲೋನಿಯಲ್ಲಿದ್ದೀವಿ. ಇಲ್ಲಿ ಡಾಲರ್ಸ್ ಕಾಲೋನಿಯ ಸೌಂದರ್ಯ ಬಡಾವಣೆ. ಈ ಒಂದು ಬಡಾವಣೆಯ ಪಾರ್ಕ್ ಏನಿದೆ, ಆ ಪಾರ್ಕ್ ತುಂಬಾ ನೀರು ತುಂಬಿತ್ತು. ಆದ್ರೆ ಪಾರ್ಕ್ ನಲ್ಲಿ ಸಾಕಷ್ಟು ಜನರು ಬೆಳಗ್ಗೆನೆ ಏನು ವಾಕಿಂಗ್ ಮಾಡಕ್ ಬರ್ತಾ ಇದ್ರು, ಅವ್ರಿಗೂ ಕೂಡ ಈಗ ವಾಕಿಂಗ್ ಮಾಡಕ್ಕೆ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಇಲ್ಲಿನ ಸ್ಥಳೀಯರಿದ್ದಾರೆ, ಜೊತೆಗೆ ಇದೇ ಬಡಾವಣೆಯ ಲಹರಿವೇಲ್ ಅವರ ನಿವಾಸಕ್ಕೂ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಬೆಳಗ್ಗೆನೆ ಬಂದಿದ್ದಾರೆ ನಿವಾಸಿಗಳು. ಕೇಳೋಣ ಬನ್ನಿ ಸರ್, ಇಲ್ಲಿ ಏನು ನಗರದ ಪ್ರತಿಷ್ಠಿತ ಬಡಾವಣೆ ಡಾಲರ್ಸ್ ಕಾಲೋನಿ ಅಂತಾರೆ, ಆ ಕಾಲೋನಿಯ ಈ ಒಂದು ಅಲ್ಲಿ ಕಾಲೋನಿಯಲ್ಲಿರ್ತಕ್ಕಂಥ ಪಾರ್ಕ್ಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಇದು ಪ್ರತಿ ಬಾರಿ ಆಗುತ್ತಾ ಹೇಗೆ? ಆಲ್ಮೋಸ್ಟ್ ಎಲ್ಲ ವರ್ಷನೂ ಇದೇ ಥರ ಆಗುತ್ತೆ. ಈ ಥರ ಮಳೆ ಬಂದಾಗ ಖಂಡಿತವಾಗಿ ಈ ಥರ ನೀರು ಬರುತ್ತೆ, ಎಲ್ಲ ಮನೆಗಳು ನೀರು ನುಗ್ಗುತ್ತೆ. ಅದು ಮೇಯ್ನು ರಾಜಕಾಲುವೆನೆ ಹೊಡ್ಕೊಂಡು ಹೋಗಿದ್ರು ರಾತ್ರಿ, ಸೊ ಅದರಿಂದ ಜಾಸ್ತಿ ಬಂದಿದೆ. ಓಕೆ, ಅಂದರೆ ಅಲ್ಲ ಸರ್, ಈಗ ಸಾಕಷ್ಟು ರಾಜಕಾರಣಿಗಳು ಪ್ರತಿಷ್ಠಿತ ಅಧಿಕಾರಿಗಳು ವಾಸ ಆಗಿರುವಂತಹ ಒಂದು ಏರಿಯಾ, ಇಂಥ ಏರಿಯಾದಲ್ಲಿ ಈ ರೀತಿ ಆದರೆ ಸಾಮಾನ್ಯ ಜನರು ವಾಸ ಮಾಡುವಂಥ ಏರಿಯಾದಲ್ಲಿ ಇನ್ಯಾವ ರೀತಿ ಇರ್ಬೋದು? ಅಲ್ಲ, ಇದು ಲೇಔಟ್ ಫಾರ್ಮೇಷನ್ ಮಾಡಿರೋದೇ ತಪ್ಪಾಗಿದೆ. ಸೊ ಯಾರು ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಈಗ. ಸೊ ಅದನ್ನ ಬೇಸಿಕ್ ಆಗಿ ಅದೇ ತಪ್ಪಾಗಿರೋದ್ರಿಂದ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಅನ್ಸೋದು ಈ ಥರ. ಹಾಗೆ ಮತ್ತೊಬ್ರು ಇದ್ದಾರೆ, ಬನ್ನಿ ಕೇಳೋಣ. ಸರ್, ನೀವ್ ಎಲ್ಲಿಂದ ವಾಕಿಂಗ್ ಮಾಡಕ್ ಬರ್ತಾ ಇದ್ದೀರಿ? ಬರ್ತೀನಿ ನಾನು ವಾಕ್ ಮಾಡೋದಕ್ಕೆ. ಒಂದು ಸುಮಾರು ಒಂದು 18-20 ವರ್ಷದಿಂದ ಬರ್ತಾ ಇದೀವಿ. ಯಾವಾಗ ಜೋರಾಗಿ ಮಳೆ ಬಂದಾಗ ಇದೇ ತರ ಇದಾಗೋದು. ಇದು ಇವತ್ತು ಈ ನೀರೆಲ್ಲ ತುಂಬಿಕೊಂಡಿದೆ, ಹೇಗ ಅನಿಸ್ತಾ ಇದೆ? ನಮ್ಗೆ ನೋಡಿದ್ರೆ ಕೆರೆ ನೋಡಿದಂಗೆ ಮಳೆ ಹಳೆ. ಮೊದ್ಲು ಒಂದು ಕೆರೆ ಆಗಿತ್ತಿದು, ಮೊದ್ಲು ಒಂದು ಕಾಲದಲ್ಲಿ ಇದು ಕೆರೆ ಆಗಿದ್ದ ಕೆರೆ ನೋಡಿದಂಗೆ ಅನಿಸ್ತಾ ಇದೆ ನಮ್ಗೀಗ. ನಂದೀಶ್, ಏನು ಸೊಲ್ಯೂಷನ್ ಇಲ್ವಂತ ಕೇಳಿಲ್ವಂತ ಅಧಿಕಾರಿಗಳನ್ನ ಇವರು ಹೇಗೆ? ಎಲ್ಲಿಂದಲೂ ಗ್ಯಾರಂಟಿ ಇಲ್ಲಿಗೆ ಬರಬೇಕದು. ಸೊ ಹಾಗಾಗಿ ಇಲ್ಲಿಗೆ ಜಾಸ್ತಿ ಬರ್ತಾ ಇದೆ. ಅಲ್ಲ, ಈಗ ಇದು ವೇರಿಯೇಷನ್ ಈ ತರ ಇದೆ. ಇದು ಲೇಕ್ ಬೆಡ್, ಇದು ಇದು ಅಲ್ಲಿ ಮುಂದಿರೋದು ಲೇಕ್, ಇದು ಬಂಡ್, ಅದು ಇದು ಲೇಕ್ ಅಂದ್ರೆ ಕೆರೆ ಆಗಿತ್ತು. ಇವಾಗ ಅದೇನು ಹುಡ್ಕೊಂಡು ಬರ್ಲೇಬೇಕಲ್ಲ ನೀರು. ಇದನ್ನ ಪರ್ಯಾಯ ಮಾರ್ಗ ಏನಿಲ್ವಾ ಇದನ್ನ? ಯಾಕಂದ್ರೆ ಮಾರ್ಗ ಅಂದ್ರೆ ಕರೆಕ್ಟ್ ಆಗಿ ಇದು ಚರಂಡಿಗಳನ್ನ ಎಲ್ಲ ಮಾಡ್ಬೇಕು, ನೀರ್ ಬರ್ದಂಗ್ ಮಾಡ್ಬೇಕು. ಅಧಿಕಾರಿಗಳು ಮಾಡ್ತಾ ಇದ್ದಾನೆ ಅಂತ ಮಾಡಿದರೆ, ಬಟ್ ಅದು ಆಗಲ್ಲ. ಈ ತರ ಮಳೆ ಬಂದಾಗ ಅದು ತಡ್ಕೊಳೋದಿಲ್ಲ, ಅದು ಚಿಕ್ಕದಾಗ. ಇದು ಪ್ರತಿಮಾ, ಇಲ್ಲಿ ಸಾಕಷ್ಟು ಅಂದ್ರೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಪಾರ್ಕ್ಗೆ ಈ ರೀತಿ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಈ ಒಂದು ಲೇಔಟ್ ಮಾಡಬೇಕಾದ್ರೆ ಈ ಒಂದು ಲೇಔಟ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಇದ್ರ ಏನ್ ಪಾರ್ಕ್ ಮುಂದೆ ಏನಿದೆ, ಆ ಪಾರ್ಕ್ ಮುಂದೆ ಇರತಕ್ಕಂತ ಲಹರಿ ವೇಲ್ ಅವರ ಮನೆ ನಿವಾಸ ಇದೆ, ಅವರ ಮನೆ ನಿವಾಸ ಏನು ಕೆಳಗಡೆ ಅಂದ್ರೆ ಬೇಸ್ಮೆಂಟ್ ಕೆಳಗಡೆಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಈಗ ಸದ್ಯ ಆ ಒಂದು ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.